ಚಪ್ಪಾಳೆ ಹಾಕ್ಬೇಡ್ರಿ, ಯಾಕಂದ್ರೆ ಮುಂದಿನ ಕತಿ ಬೇರೆ ಐತಿ. ಇಷ್ಟೊಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನನಗೆ ಮದುವೆ ಮಾಡಿ ಕೊಟ್ಟಿದ್ದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ್ ಅಂತ ಒಂದು ಸಣ್ಣ ಹಳ್ಳಿಗೆ. ನಾನು ನಮ್ಮ ಅಮ್ಮ ಅಪ್ಪಗೆ ಬಿಟ್ಟಾಗ ಬಹಳ ಹತ್ತಿದ್ದಿಲ್ಲ, ಆ ಊರು ನೋಡಿ ಬಹಳ ಹತ್ತಿದ್ದೆ. ಯಾಕಂದ್ರೆ ಜಗತ್ತೊಳಗೆ ಅಂತ ಹಳ್ಳಿ ಐತಂತ ಗೊತ್ತಿದ್ದಿಲ್ಲ. 2 ಕಿಲೋಮೀಟರ್ ಏನೋ ಗಂಡ್ಮಕ್ಳು ಬರ್ತಾರಂದ್ರೆ ಹೆಣ್ಮಕ್ಳು ಒಳಗೆ ಓಡೋಗ್ಬಿಡ್ಬೇಕು, ಅಸ್ತಿತ್ವ ಇದ್ದಿಲ್ಲ. ನನ್ನ ಅಸ್ತಿತ್ವದ ತೊಳಲಾಟದಲ್ಲಿ ನಾನು ನನ್ನನ್ನು ನಾನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿತ್ತು. ಅವಾಗ ಒಂದು ಮಾತು ವಿಚಾರ ಮಾಡಿದೆ, ಜಲ್ದಿ ನನ್ನ ಗಂಡನ ಇಲ್ಲಿಂದ ಕರ್ಕೊಂಡು ಬೆಂಗಳೂರಿಗೆ ಹೋಗ್ಬಿಡ್ಬೇಕು, ನಾ ಮಾತ್ರ ಇಲ್ಲಿರೋಕ್ಕಾಗಲ್ಲ ಅಂತ. ಅದಕ್ಕೆ ನಾನು ನೌಕರಿಗೆ ಅಪ್ಲೈ ಮಾಡಿದೆ. 24 ವರ್ಷದಿಂದ ನಾನು ಇನ್ಫೋಸಿಸ್ ಒಳಗೆ ಅಪ್ಲೈ ಮಾಡಿದ್ಮೇಲೆ ನನಗೆ ಸಿಕ್ಕಂಥ ಸಂಬಳ 40,000 ರೂಪಾಯಿ ಇತ್ತು. ಭಾಳ ಸಂತೋಷ ಆದೆ. ಇಂಟರ್ವ್ಯೂ ಲೆಟರ್ ತೊಗೊಂಡು ಬಂದು ನನ್ನ ಗಂಡಕ್ಕೆ ತೋರಿಸ್ಲಿಕ್ಕೆ ಬಂದೆ. ನನ್ನ ಗಂಡ ಅವಾಗ ಹಾಲ್ನೊಳಗೆ ಅವ್ರ ಮನೆಯಾಗ ಅವ್ರ ಅಮ್ಮನ ಜೊತೆ ಎಲ್ಲ ಕುಂತಿದ್ರು. ಹಾಲ್ನೊಳಗೆ ಗಂಡನ ಜೊತೆ ಮಾತಾಡುವಂಥ ಅವಕಾಶ ಇದ್ದಿಲ್ಲ, ಅಂಥ ಒಂದು ಸಾಂಪ್ರದಾಯಸ್ಥ ಕುಟುಂಬದಾಗಿತ್ತು. ಸಂತೋಷದಲ್ಲಿ ಮರೆತು ಬಿಟ್ಟೆ. ಜಲ್ದಿ ಹೋಗಿ ನನಗೆ ಲೆಟರ್ ಬಂದದ, ನನಗೆ ಸೆಲೆಕ್ಷನ್ ಆಗ್ಯದ, ಜಾಬ್ ಬಂದದ ಅಂತ ಸಂತೋಷ ಆದೆ. ನಮ್ಮ ಅತ್ತಿ ಕಣ್ಣಿನಿಂದ ಒಳಗೆ ಹೋಗಂತ ಹೇಳಕತ್ತಿದ್ರು, ನೀ ಎಲ್ಲಿ ಬಂದಿ, ಏನು ಮಾಡಕತ್ತಿ ಅಂತ. ಅವಾಗ ನನ್ನ ಗಂಡ ಆ ಲೆಟ್ರ್ ಹರಿದು ಒಗೆದು ಬಿಟ್ರು, ಒಳಗೆ ಹೋಗಿ ನಿನ್ನ ಬೇರೆ ಕೆಲಸ ನೋಡೋಗಂತ. ಯಾಕಂದ್ರೆ ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಅವಕಾಶ ಆ ಮನೆಯೊಳಗಿದ್ದಿಲ್ಲ. ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಆ ಮನೆ ಗಂಡ್ಮಕ್ಳ ಕೈಲೇ ಆಗ್ಲಾರ್ದವ್ರು ಅಂತ ತಿಳ್ಕೊಳ್ಳುವಂಥ ಮನಸ್ಥಿತಿ ಉಳ್ಳಂಥ ಕುಟುಂಬ ಅದಾಗಿತ್ತು. ನನಗೆ ಒಳಗೆ ಹೋಗಂದ್ರು ಖಜೀಲಾಗಿತ್ತು, ಇನ್ಸಲ್ಟ್ ಆಗಿತ್ತು. ಇಷ್ಟೇ ಒಂದು ಓದಿದ್ದು ಹುಡುಗಿದ್ದು ಇಷ್ಟೇ. ಮತ್ತೆ ಒಂದು ಹೆಜ್ಜೆ ಮುಂದೆ ಓದಿ ನಮ್ಮ ಅತ್ತಿ ಒಳಗೆ ಹೋಗನ್ನ ಕತ್ತಿದ್ರು, ಆದರೆ ನಾನು ನಮ್ಮ ಅತ್ತಿ ಕಣ್ಣು ನೋಡಲಿಲ್ಲ. ನಾನು ಯಾರು ಕೈ ಹಿಡ್ಕೊಂಡು ಬಂದಿದ್ದೆ, ಅವ್ರ ಕಣ್ಣೊಳಗೆ ಕಣ್ಣು ಹಾಕಿ ಒಂದು ಪ್ರಶ್ನೆ ಕೇಳಿದೆ. ಯಾಕಂದರೆ ಆ ಪ್ರಶ್ನೆ ಅನಿವಾರ್ಯ ಆಗಿತ್ತು. ಯಾಕಂದ್ರೆ ಅವತ್ತು ನಾ ಆ ಧೈರ್ಯ ಮಾಡಿದ್ದಿಲ್ಲಂದ್ರೆ ಇವತ್ತು ನಿಮ್ಮ ಮುಂದೆ ಇಲ್ಲಕ್ಕಾಗ್ತಿದ್ದಿಲ್ಲ. ನಮ್ಮ ಮುಂದೆ ಏನು ಮಾಡಲಿ ಅಂತ ಅವಾಗ ನನ್ನ ಗಂಡ ಹೇಳಿದರು, ನಮ್ಮಮ್ಮ ಅಪ್ಪ ಹೊರಗಡೆ ಹೆಣ್ಮಕ್ಳು ಕೆಲಸ ಮಾಡೋದು ಇಷ್ಟಪಡಲ್ಲ, ಅವ್ರಿಗೆ ವಿರುದ್ಧ ಹೋಗಿ ನಾನೇನು ಕೆಲಸಕ್ಕೆ ಕಳಿಸ್ಲಿಕ್ಕಾಗಲ್ಲ. ಸೊ ಒಂದು ಓದಿದ ಹುಡುಗಿ ಹೊಲ ಮನೆಯೊಳಗೆ ಕೆಲಸ ಮಾಡೋದಿಲ್ಲ ಅಂತಾರೆ, ಇವತ್ತು ನೀನು ನನ್ನ ಹೊಲ ಮನೆಯೊಳಗೆ ದೊಡ್ಡದು ತೋರಿಸು ಅಂತ. ಮನಸ್ಸು ಅದಕ್ಕೆ ಒಪ್ಪಿಲ್ಲ. ಯಾಕಂದ್ರೆ ಧಾರವಾಡ ಟೆಂಪ್ರೇಚರ್ 32, ಭಾಳ ಅಂದ್ರೆ 35, ರಾಯಚೂರು ಟೆಂಪ್ರೇಚರ್ 45 ಇರ್ತ. ಮತ್ತೆ ಹೊರಗಡೆ ಬಂದ ನಮ್ಮಮ್ಮಗೊಂದು ಫೋನ್ ಹಚ್ಚಿದೆ, ನೀನೇನಾದರೂ ನನ್ನ ಜೊತೆ ಇರ್ತಿ ಅಂದ್ರೆ ಈ ಊರು ಬೇಡ, ಈ ಮಂದಿ ಬೇಡ, ನಾನು ನೌಕರಿ ಮಾಡಿಕೊಂಡು ಆರಾಮಿರ್ತೀನಿ, ಈ ಹಳ್ಳ್ಯಾಗ ಬದುಕಕ್ಕೆ ಆಗ್ಬೋದು ನನಗಂತ. ಅವಾಗ ನಮ್ಮಮ್ಮ ಒಂದು ಮಾತು ಹೇಳಿದರು, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗ, ಇನ್ನು ನಿನ್ನ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಇರುವುದು ನಿನ್ನ ಗಂಡ ನಿನ್ನ ಅತ್ತಿ ಮಾವನಿಗೆ. ನೀನಲ್ಲಿ ಚಿರು ಸಂಸಾರ ಮಾಡಿದ್ರಷ್ಟೇ ನಾವಿಲ್ಲಿ ತಲೆ ಮ್ಯಾಲೆತ್ತಿ ಓಡಾಡ್ಬೋದು, ಇಲ್ಲಂದ್ರೆ ಜಗತ್ತು ನಮಗೆ ಬದುಕಕ್ಕೆ ಕೊಡೋದಿಲ್ಲ. ಆ ನಮ್ಮಮ್ಮ ಕೊಟ್ಟಂಥ ಸಂಸ್ಕಾರ, ಯಾಕಂದ್ರೆ ಒಂದು ಹೆಣ್ಮಗಳು ಇಂಥ ಒಂದು ಪ್ಲಾಟ್ಫಾರ್ಮ್ ಒಳಗೆ ಇಷ್ಟು ಮಂದಿ ಎದುರಿಗೆ ಮಾತಾಡಲಿಕ್ಕೆ 2 ಕುಟುಂಬಗಳು ಕಾರಣ ಆಗ್ತಾವೆ. ಒಂದು ತವರು ಮನೆಯ ಸಂಸ್ಕಾರ, ಇನ್ನೂ ಒಂದು ಗಂಡನ ಮನೆಯ ಸಹಕಾರ, ಇವೆರಡಿದ್ರಷ್ಟೇ ಒಂದು ಹೆಣ್ಮಗಳು ಇಷ್ಟು ಮುಂದುವರೆದು ಮಾತಾಡ್ಲಿಕ್ಕಾಗ್ತದೆ. ಅದಕ್ಕೆ ಆ 2 ಮನೆಯ ಹೊಸ್ತಿಲಕ್ಕೆ ನನ್ನ ದೊಡ್ಡ ನಮಸ್ಕಾರಗಳು. ಇನ್ನು ನಾನು ಯಾವಾಗ ಹೊಲ ಮನೆ ಮಾಡಕ್ಕೆ ಬಂದೆ, ಆ ಹೊಲ ಬರಡು ಭೂಮಿಯಾಗಿತ್ತು, 1/4 ಚೀಲ ಸಜ್ಜಿ ಬೆಳೀತಿದ್ದಿಲ್ಲ, ಬರೇ ಕಲ್ಲು, ಎಲ್ಲಿ ತೆಗೆದ್ರೂ ಬರೇ ಕಲ್ಲು ಅಂತ ಅದ್ರೊಳಗೆ ಮಾಡಂತ ಹೇಳಿ ಬಿಟ್ಟಾರ. ಮಧ್ಯಮ ವರ್ಗದ ಮಹಿಳೆ ಆಗಿದ್ದೆ ನಾನು,
ಆದಾಯದ ಮೂಲ ಬಹಳ ಸೀಮಿತವಾಗಿತ್ತು. ಆ ಕಲ್ಲು ತೆಗಿಲಿಕ್ಕೆ ಪ್ರಾರಂಭ ಆದ್ಮೇಲೆ ಕೈಗೆಲ್ಲ ಗುಳ್ಳಿ ಬಿದ್ದು ಬಿಟ್ಟಿತ್ತು. ಆಮೇಲೆ ಮಂದಿನೂ ಅಲ್ಲಿ ಹೋಗ್ಬೇಡ್ರಿ, ಅಲ್ಲಿ ದೆವ್ವ ಅದಾವ ಅಂತಿದ್ರ. ಆ ಕಲ್ಲು ತಕ್ಕೋಂತ ತಕ್ಕೋಂತ ಹೋಗ್ಬೇಕಾದ್ರೆ ಊಟ ಮಾಡಿದ್ರೆ ಖಾರ ಹತ್ತಿದ್ರೆ ಕೈ ಉರಿತಿತ್ತು. ಚಮಚ ತಗೊಂಡು ತಿಂತಿದ್ದೆ ನಾನು. ಆ ಹೊಲ ಎಲ್ಲ ಕಲ್ಲು ತೆಗೆದು ಅದನ್ನು ಪ್ಯಾರಲೆಲ್ ಮಾಡಿದ್ಮೇಲೆ ಮತ್ತೊಂದು ಸಮಸ್ಯೆ ಬಂತು. ನೀರು ನೀರಿದ್ದಿಲ್ಲ. ಆರು ಬೋರ್ತನ ನನ್ನ ಗಂಡ ನನ್ನ ಜೊತೆ ಇದ್ರು, ದುಡ್ಡು ಕೊಟ್ಟರು. ಆರು ಬೋರ್ ಆದ್ಮೇಲೂ ನೀರು ಬೀಳಲಿಲ್ಲ ಅಂದಮೇಲೆ ನಮಗಿದ್ರಾಗ ಏರ್ಕಿಲ್ಲ, ಸುಮ್ಮನೆ ನನ್ನ ತಲೆ ತಿನ್ನಕ್ಕೆ ಹೋಗ್ಬೇಡ, ಮನ್ಯಾಗ ಅಡುಗೆ ಕುಸ ಮುಸುರಿ ಮಾಡ್ಕೊಂಡಿರು ಅಂತಂದ್ರೆ. ಆದ್ರೆ ನಾನು ಒಪ್ಪಲಿಲ್ಲ, ಯಾಕಂದ್ರೆ ನನ್ನ ಮನಸ್ಸೊಳಗೊಂದು ಕಿಡಿ ಒತ್ತಿಸಿದ್ರು. ಆ ಕಿಡಿ ಜ್ಯೋತಿಯಾಗಿ ಎರಡು ಮನೆ ಬೆಳಗಬೇಕಿತ್ತು, ಯಾಕಂದ್ರೆ ತವ್ರ ಮನೆ ಗಂಡನ ಮನೆ ಎರಡು ಹೆಸರು ತಗೊಂಡ್ಬರ್ಬೇಕಿತ್ತು ನಾನು. ಅದಕ್ಕೋಸ್ಕರ ನಮ್ಮಮ್ಮ ಎಷ್ಟು ಬಂಗಾರ ಕೊಟ್ಟಿದ್ರು ಆ ಇಷ್ಟು ಬಂಗಾರ ಆ ಹೊಲ ಮನೆಗೆ ಹಾಕಿದೆ ನಾನು. ಹನ್ನೆರಡು ಬೋರ್ ಆದರೂ ನೀರು ಬೀಳಲಿಲ್ಲ. ಲಾಸ್ಟ್ ಕೈಯಾಗಿ ಎರಡು ಬಳಿ ಅಷ್ಟೇ ಉಳಿದಿತ್ತು. ಸಾಯಂಕಾಲ ಆರೂವರೆಗೆ ನಮ್ಮ ಮನೆಯವರಿಗೆ ಕೈಯಾಗಿನ ಎರಡು ಬಳಿ ತೆಗೆದುಕೊಟ್ಟೆ. ನಮ್ಮ ಮನೆಯವರು ಬ್ಯಾಡ ಐತಿ ಇಟ್ಕೋ ಅಂತಂದ್ರು. ಇದು ಲಾಸ್ಟ್ ಐತಿ ನಿನ್ನಲ್ಲೇ, ನೀನು ನನಗೆ ಕೊಟ್ಟಿದ್ದ ಚಾಲೆಂಜ್ ಮುಂದೆ ಇಂಥ ನೂರು ಬಳಿ ಹೋದ್ರೂ ಚಿಂತಿಲ್ಲ, ಆದ್ರೆ ನಾ ಮಾತ್ರ ಈ ಕೊನೆ ಪ್ರಯತ್ನ ಮಾಡೇ ಮಾಡ್ತೀನಿ ಅಂತ. ಈಗ 40,000 ಆಗ್ಯದ ಬಂಗಾರ, ಅವಾಗ 6,200 ಇತ್ತು. ಅವು ಮಾರಿ 24,000 ರೂಪಾಯಿ ತಗೊಂಡು ಬಂದ್ರೆ ಮುಂಜಾನೆ 6:00 ಬೋರ್ ಗಾಡಿ ಬಂತು. ಹೊಲ್ದಾಗ ನಟ್ಟ ನಡ್ಬರ್ಕ್ ಹೋಗಿ ಕುಂತ್ಕೊಂಡಿದ್ದೆ, ಮಣ್ಣು ಕೈಯಾಗ ಗಟ್ಟಿ ಹಿಡ್ಕೊಂಬಿಟ್ಟಿದ್ದೆ. ಯವ್ವ ಇವತ್ತು ನನಗೆ ನೀರು ಬೀಳಲಿಲ್ಲಂದ್ರ ಅದು ನನ್ನ ಸೋಲಾಗಲ್ಲ, ಯಾಕಂದ್ರೆ ನೀನು ಒಂದು ಹೆಣ್ಣದಿ, ನಿನ್ನ ಸೋಲಾಗ್ತದ, ನನಗೆ ಯಾವುದೇ ಕಾರಣಕ್ಕೂ ಸೋಲಾಗಿ ಬಿಡಬೇಡ. ಇವತ್ತು ನೀನು ನನಗೆ ನೀರು ಕೊಡಬೇಕು. ಗಟ್ಟಿ ಮಣ್ಣು ಹಿಡ್ಕೊಂಡು ನಾನು ಎಷ್ಟು ಸಿಟ್ಟಿತ್ತು, ನಾನು ಎಷ್ಟು ನೋವಿತ್ತು ಎಲ್ಲ ಆ ಮಣ್ಣ ಮೇಲೆ ತೆಗಿಯಕತ್ತಿದ್ದೆ. 6:00 ನನ್ನ ಗಂಡ ಬಂದರು, ನನ್ನ ಆಳ ಮಗನೂ ಬಂದ. ಮೇಡಮ್, 1.5 ಇಂಚ್ ನೀರು ಬಿದ್ದದ. ಅವಾಗ ಸಣ್ಣ ಮಣ್ಣನ್ನು ಕೈಯಿಂದ ಬಿಟ್ಟೆ, ಆದ್ರೆ ಮಣ್ಣು ನನ್ನ ಕೈ ಬಿಟ್ಟಿದ್ದಿಲ್ಲ, ಮಣ್ಣು ನನ್ನ ಕೈ ಒಳಗೆ ಹಂಗೆ ಇತ್ತು. ಅವಾಗ ವಿಚಾರ ಮಾಡಿದೆ, ಯಾರು ಕೈ ಹಿಡ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ, ಆ ಭೂಮಿ ತಾಯಿ ನನ್ನ ಕೈ ಬಿಡಲ್ಲ ಅಂತ. ಅದಕ್ಕೆ ನಾನು ಮಾಡಿದಂಥ ಒಂದನೇ ಬೆಳೆ ದಾಳಿಂಬೆ, ಯಾಕಂದ್ರೆ ಅವಾಗ ದಾಳಂಬ್ರಿ ಯಾರೂ ಮಾಡಿದ್ದಿಲ್ಲ. ಅದಕ್ಕೆ ನನಗೆ ಒಂದೇ ರೇಟ್ ಸಿಕ್ತು, 63 ರೂಪಾಯಿ ಕೆ ಜಿ. ಬಂದಂಥ ದುಡ್ಡು 5,80,000 ರೂಪಾಯಿ ಬಂದಿತ್ತು. ಈಗೂ ಕ್ಲ್ಯಾಪ್ ಹಾಕಬೇಡ್ರಿ, ಮುಂದಿನ ಕತ್ತಿ ಮತ್ತೂ ಬೇರೆನಾಯಿತಿ. 5,80,000 ರೂಪಾಯಿ ಬಂದ ಮೇಲೆ ಸಂತೋಷವಾಗಿದ್ದೆ, ಯಾಕಂದ್ರೆ ಇನ್ಫೋಸಿಸ್ ಒಳಗೆ ಕೆಲಸ ಮಾಡಿದ್ರೆ 48,84,80,000 ಬರ್ತಿತ್ತು, ಆದ್ರೆ ಇಲ್ಲಿ 1,00,000 ಹೆಚ್ಚಿಗೆ ಇತ್ತು ಕೈಯಾಗ. ಒಂದು ಶಕ್ತಿ ಇತ್ತು, ಒಂದು ಉತ್ಸಾಹ ಇತ್ತು, ಒಂದು ಕಾನ್ಫಿಡೆನ್ಸ್ ಇತ್ತು ನಾನೇನಾದರೂ ಮಾಡ್ತೀನಿ ಅಂತ. ಮತ್ತೇನೆ ನನ್ನ ಎರಡನೇ ಬೆಳೆಗೆ ಕೈ ಹಾಕಿದೆ, 112 ರೂಪಾಯಿ ಕೆ ಜಿ ಸಿಕ್ತು. ಅವಾಗ ಬಂದಂಥ ದುಡ್ಡು 12,00,000. ಮತ್ತೆ ಇನ್ನೊಂದು ಸ್ವಲ್ಪ ಶಾಣೆ ಆದೆ, ಹೊಲ ಮನೆಯಾಗ ಇನ್ನೂ ಕೆಲಸ ಮಾಡೋದು ಕಲಿತೆ. 3ನೇ ಬೆಳಿಗ್ಗೆ ಕೈ ಹಾಕಿದೆ, 143 ರೂಪಾಯಿ ಕೆ ಜಿ ಬಂದಿತ್ತು, ಕೈಯಾಗಿ ಪಟ್ಟಿ 18,00,000 ರೂಪಾಯಿ ಬಂದಿತ್ತು. 5ನೇ ಬೆಳಿಗ್ಗೆ ಕೈ ಹಾಕಿದೆ, ಅದು ಎಕ್ಸ್ಪೋರ್ಟ್ ಅಂದರೆ ವಿದೇಶಕ್ಕೆ ಹೋಗಿತ್ತು ಹಣ್ಣು ನಂದು. ಒಂದೊಂದು ಹಣ್ಣು 500 ಗ್ರಾಮ್ ಇತ್ತು, ಅಷ್ಟು ಚೆನ್ನಾಗಿ ಬೆಳೆಸಿದ್ದೆ. ಅವಾಗ ಬಂದಂಥ ದುಡ್ಡು 23,00,000 ರೂಪಾಯಿ, ಅಂದರೆ ಗಿರ್ದಾ ಕೋಟಿಗೆ 2,00,000 ಕಡಿಮೆ ಇತ್ತು. ಸಂತೋಷವಾಗಿದ್ದೆ, ಒಂದು ಶಕ್ತಿ ಇತ್ತು, ಒಂದು ಉತ್ಸಾಹ ಇತ್ತು, ಒಂದು ಹುಮ್ಮಸ್ಸಿತ್ತು. 7ನೇ ಬೆಳಿಗ್ಗೆ ಕೈ ಹಾಕಿದೆ, ಅವಾಗ ಆಸೆ ಇತ್ತು 50,00,000 ರೂಪಾಯಿ ತೆಗಿತೀನಿ ಈ ಸಲ ಅಂತ. ಖರ್ಚು ಮಾಡಿದೆ, 23,00,000 ರೂಪಾಯಿ ಎಲ್ಲ ಹಾಕಿದೆ. ಬೆಂಗಳೂರು ಮಾರ್ಕೆಟಿಗೆ 9 ಲೋಡ್ ಗಾಡಿ ಹಣ್ಣು ಹೋಗಿತ್ತು, ರಿಜೆಕ್ಟ್ ಆಗಿ ವಾಪಸ್ ಬಂತು.
ಯಾಕಂದ್ರ ದುಂಡಾಣು ಅಂಗಮಾರಿ ರೋಗ. ನಿಮ್ ಬಿಜಾಪುರೊಳಗು ಬಹಳಷ್ಟು ಮಂದಿ ದಾಳಿಂಬೆ ಮಾಡಿದ್ರು. ಹಣ್ಣಿಗೆ ಚುಕ್ಕಿ ಬರ್ತದ, ಸೀಳ್ ರೋಗ ಬರ್ತದ, ಜಿಗಿಟ್ಟಾಗಿರ್ತದ, ರಿಜೆಕ್ಟ್ ಆಗಿ ವಾಪಸ್ ಬಂತು. ದೊಡ್ಡದೊಂದು ಗುಡ್ಡದ ಮೇಲಿಂದ ದಪ್ಪ ಅಂತ ಕೆಳಗೆ ಒಗದಂಗಾಗಿತ್ತು. ಕೆಳಗೆ ಒಗದ್ರು ಕಾಲಷ್ಟ ಮುರಿದ್ರ ಮೇಲೆ ಎದ್ದೇಳ್ತಿದ್ದೆ, ಸೊಂಟ ಮುರಿದು ಹೋಗಿತ್ತು. ಯಾಕಂದ್ರೆ ಸೊಂಟ ಮುರಿದವ್ರ ಮೇಲೆ ಎದ್ದೇಳೋದು ಅಷ್ಟು ಸರಳ ಇಲ್ಲ, ಹೇಳಕ್ಕೆ ಬರೋದಿಲ್ಲ ಅವರಿಗೆ. ಎಲ್ಲರೂ ಭಯ ಚಾಲು ಮಾಡಿಬಿಟ್ರು. ಆ ಹೆಣ್ಮಗಳಿಗೆ ಓದ್ಕೊಂಡು ಮನ್ಯಾಗ ಕುಂದ್ರಂದಿದ್ವಿ, ಸುಳ್ಳು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತೇಳಿ ತಾನೂ ರೋಡಿಗೆ ಬಿದ್ದು ನಮಗೂ ರೋಡಿಗೆ ತಗೊಂಡು ಬಂದು ಹೋಗದ್ಲಂತ. 23 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ, ಕೈಯಾಗ ಪಟ್ಟಿ 2,60,000 ರೂಪಾಯಿಗೆ ಬಂದಿತ್ತು. ಗೊಬ್ಬರದ ಅಂಗಡಿಯವ್ರು ಫೋನ್ ಮಾಡಕ್ ಚಾಲು ಮಾಡಿಬಿಟ್ರು. 18 ಲಕ್ಷ 23 ಲಕ್ಷ ಬಂದಾಗ ಫೋನ್ ಮಾಡಿದ್ದಿಲ್ಲ. ಯಾವಾಗ ಬಿದ್ದೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಕೊಡಬೇಕಂತ ಕಿರಿಕಿರಿ ಇಟ್ಬಿಟ್ರು. ಇನ್ನ ಮಂದಿ ಮಕ್ಕಳಂತೂ ಬಾಜುಕ ಬರಲಿಲ್ಲ, ಯಾಕಂದ್ರೆ ಬಾಜುಕ್ ಹೋದ್ರೆ ಮತ್ತೇನಾದ್ರೂ ಬೇಡ್ತಾರಂತ. ಎಲ್ಲರೂ ಗೆದ್ದೆತ್ತಿನ ಬಾಲ ಹಿಡಿತಾರ, ಬಿದ್ದೆತ್ತಿಗೆ ಎಲ್ಲರೂ ಕಲ್ಲೆಟ್ ಹೊಡಿತಾರ, ಯಾಕಂದ್ರೆ ಆ ಎತ್ತಿ ಓಡಾಗ ಬರ್ತಿರೋದಿಲ್ಲ. ಬಾಳ ಕಿರಿಕಿರಿ ಮಾಡಕತ್ಬಿಟ್ರ. ಮನೆಯೊಳಗೆ ನಾವು ಹಾಲ್ ಒಳಗೆ ಬಂದರೂ ಎದ್ದು ಹೋಗಾಕತ್ಬಿಟ್ರ. ನಾನು ಬಿದ್ದಿದ್ದೆ, ಆದ್ರೆ ನಾನೇನೇ ಅಪರಾಧ ಮಾಡಿದವ್ರಂಗೆ ನನಗೆ ನೋಡೋಕತ್ಬಿಟ್ರ. ಸಾಲಗಾರರು ಬಿಡಕತ್ತಿದ್ದಿಲ್ಲ. ಈ ಎಲ್ಲ ಕಷ್ಟ ನೋಡ್ಲಾರ್ದ, ಸಮಾಜವನ್ನು ಎದುರಿಸ್ಲಾರ್ದ ನಾನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ. ಸಾವನ್ನ ಬಹಳ ಸಮೀಪದಿಂದ ನೋಡಿ ಬಂದು ನಿಮ್ಮ ಮುಂದೆ ನಾನು ನಿಂತೀನಿ. ಯಾಕಂದ್ರೆ ನನಗೂ ಬದುಕಬೇಕಂತ ಆಸೆ ಇತ್ತು, ಆದ್ರೆ ಪರಿಸ್ಥಿತಿಗಳು ನನ್ನ ಕೈಯೊಳಗೆ ಇತ್ತಿಲ್ಲ. ಎಲ್ಲರೂ ಹೇಳ್ತಾರ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಅದಾಳಂತ, ಆದ್ರೆ ಇವತ್ತು ನಾನು ಯಾವಾಗ ಬಿದ್ದೆ ನನ್ನ ಗಂಡ ನನ್ನ ತಾಯಿಯಾಗಿ ನನ್ನ ಕಣ್ಣೀರು ಒರೆಸಿದ್ರು. ತಾನೇನೇನು ಉಳಿಸಿದ್ರು ಅದಿಷ್ಟು ಹಾಕಿ ಸಾವಿನ ದೌಡೆಯಿಂದ ವಾಪಸ್ ಕರ್ಕೊಂಡು ಬಂದ್ರಿ. ನನಗೆ ವಾಪಸ್ ಕರ್ಕೊಂಡು ಬಂದ ಮೇಲೆನೂ ನೀನಿವತ್ತಿಗೂ ಬಿದ್ದಿಲ್ಲ, ನಾನು ನಿನಗೆ ಎಬ್ಬಿಸ್ತೀನಿ ಅಂತ ಹೊರಗಿಂದ ಸಾಲ ಮಾಡಿ ನನ್ನ ತಂದೆಯಾಗಿ ನನಗಿನ್ನೊಂದು ಚಾನ್ಸ್ ಕೊಟ್ಟರು. ನೀನು ಮಾಡ್ತಿ ಜೀವನದೊಳಗೆ, ನೀ ಒಂದು ದಿವಸ ಹೆಸರು ತಗೊಂಡು ಬರ್ತಿ, ನೀ ಮುರಿದಿಲ್ಲ, ನಾನು ನಿನ್ನ ಜೊತೆ ಅದೀನಿ ಅಂತ. ನನ್ನ ತಾಯಿ ನನಗೆ ಜನ್ಮ ಕೊಟ್ಟಿದ್ರು, ಆದರೆ ನನ್ನ ಗಂಡ ನನಗೆ ಮರು ಜನ್ಮ ಕೊಟ್ಟರು. ಇವತ್ತು ನಾನೇನೇ ಅದೀನಿ ನನ್ನ ಗಂಡನ ಸುಳಗೆ, ಇಲ್ಲಂದ್ರೆ ನಾನು ಸತ್ತು ಹೋಗ್ತಿದ್ದೆ. ಅವಾಗ ನಾನು ವಿಚಾರ ಮಾಡಿದ್ದೆ, ಎಲ್ಲರೂ ನನ್ನ ಮೇಲೆ ವಿಶ್ವಾಸ ತೆಗೆದ ಮೇಲೆ ನನ್ನ ಗಂಡ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟರು, ಆ ವಿಶ್ವಾಸಕ್ಕಾದರೂ ನಾನೇನಾದರೂ ಮಾಡಿ ತೋರಿಸಬೇಕು. ಮತ್ತೊಂದು ಪ್ರಶ್ನೆ ಬಂತು, ನಾನು ಹೆಂಗೆ ಆತ್ಮಹತ್ಯೆ ಮಾಡಿಕೊಂಡೆ? ಹಂಗೆಲ್ಲ ರೈತರು ಸುಮ್ಮ ಸುಮ್ಮನೆ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಜಗತ್ತು ಬದುಕಾಕಿ ಬಿಡ್ತಿರೋದಿಲ್ಲ, ನಮ್ಮವರು ಬದುಕಾಕಿ ಬಿಡ್ತಿರೋದಿಲ್ಲ, ಮಂದಿ ಮಕ್ಕಳು ಬದುಕಾಕಿ ಬಿಡ್ತಿರೋದಿಲ್ಲ, ಅವಾಗೇ ಆತ್ಮಹತ್ಯೆ ಮಾಡ್ಕೊತಾರೆ. ಆದರೆ ಒಂದು ಮಾತು ಹೇಳ್ತೀನಿ, ನೀವೇನು ತಿಳ್ಕೊತೀರಿ ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ನಾವು ಹೆಂಡತಿ ಮಕ್ಕಳು ಆರಾಮಿರ್ತೀವಂತ? ನಾವು ರೋಡಿಗೆ ಬರ್ತೀವಿ, ಜಗತ್ತು ಭಾಳ ಅಂದ್ರೆ ದಯೆ ಕೊಡ್ಬೋದು, ಅನುಕಂಪ ಕೊಡ್ಬೋದು, ಒಂದು ಚೀಲ ಜೋಳ ಕೊಡ್ಬೋದು, ಒಂದು 25 ಕೆಜಿ ಅಕ್ಕಿ ಕೊಡ್ಬೋದು, ಆದ್ರೆ ಅಧಿಕಾರ ಮತ್ತಕ್ಕೆ ಕೊಡಲ್ಲ. ಅಧಿಕಾರ ಮತ್ತಕ್ಕೆ ಕೊಡೋರು ನೀವು ನಮಗೆ ಬಿಟ್ಟು ಹೋಗಿರ್ತೀರಿ, ಸತ್ತಂಗೆ ಜೀವ. ಮೊದಲಿನ ಮಂದಿ ಸುಳ್ಳು ಹೇಳಿಲ್ಲ, ಗಂಡ ಅಂದ್ರೆ ಗುಡ್ಡ ಇದ್ದಂಗೆ. ನೀವು ಒಂದು ನಮ್ಮ ಜೊತೆ ಇದ್ರೆ ಜಗತ್ತಿನ ಎಂಥ ಕಷ್ಟವನ್ನು ಎತ್ತಿ ಹೋಗಿದ್ದೀವಿ ನಾವು. ನಿಮ್ಮ ಕಣ್ಣು ನೋಡಿದ್ಮೇಲೆ ಆ ಶಕ್ತಿ ನಮಗೆ ಬರ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೆ ರೈತರೇ ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ಯಾಕಂದ್ರೆ ಯಾವುದೇ ಕಷ್ಟ ನಿಮ್ಗಿಂತ ದೊಡ್ಡದಲ್ಲ,
ಯಾವುದೇ ಸುಖ ನಿಮ್ಗಿಂತ ದೊಡ್ಡದಲ್ಲ. ನೀವಿದ್ರೆ ಎಲ್ಲ, ನೀವಿಲ್ಲಂದ್ರ ನಮಗ್ ಬೆಲೆನೇ ಇಲ್ಲ. ಯಾಕಂದ್ರ ನೀವು ಒಂದು, ನಾವು ಶೂನ್ಯ. ನಮಗ್ ಹತ್ತು ಮಾಡ್ರಿ, ಶೂನ್ಯ ಮಾಡಿ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ. ಅವಾಗ ನಾನು ವಿಚಾರ ಮಾಡಿದೆ, ನಾನು ಯಾಕೆ ಬಿದ್ದೆ? ನಾ ಬೀಳಿಕ್ ಕಾರಣ ನಾ ದಾಳಿಂಬೆ ಒಂದನ್ನೇ ನಂಬಿದ್ದೆ, ಅದಕ್ಕೆ ಬಿದ್ದೆ. ನಾನು ನಾ ಬಿದ್ದಾಗ ನನಗೆ 35 ವರ್ಷ ಇತ್ತು, ಇವತ್ 45 ವಯಸ್ಸೈತಿ. 35 ವರ್ಷಕ್ಕೆ ಬಿದ್ದಾಗ ಒಂದು ಛಲ ಇತ್ತು ಮ್ಯಾಲೆ ಎದ್ದೇಳ್ತೀನಂತ. ಆದ್ರೆ 45 ವರ್ಷಕ್ಕೆ ಬಿದ್ದರೆ ಮಗ ಸೊಸಿ ಬಜ್ಜಾಕ್ತೀನಿ, ಯಾಕಂದ್ರೆ ಕೈಯಾಗ ರೊಕ್ಕ ಇಲ್ಲಂದ್ರೆ ಯಾಕೆ ಮಗ ಸೊಸಿ ಸೇರೋದಿಲ್ಲ. ಅದ ಕೈಯಾಗ ರೊಕ್ಕ ಐತಂದ್ರ ಅತ್ತಿಯವರೇ ನಿಧಾನ ಹೋಗ್ರಿ, ನೀವು ಬಿದ್ದ್ರೆ ರೊಕ್ಕನು ಬೀಳ್ತಾವಂತ. ಅದಕ್ಕೋಸ್ಕರ ನಾನು ಎಂತ ಒಂದು ಸ್ಕೀಮ್ ರೆಡಿ ಮಾಡಬೇಕಂದ್ರ, ರೈತ ಸ್ಥಿರವಾಗಿ ನಿಂತಿರ್ಬೇಕು ಅಂತ ಒಂದು ಪ್ಯಾಕೇಜ್ ಅನ್ನು ನಾನು ರೆಡಿ ಮಾಡಿ ಅದರೊಳಗೆ ಯಶಸ್ಸನ್ನು ನಾನು ಪಡ್ಕೊಂಡ್ಮೇಲೆ ರೈತರಿಗೆ ಹೇಳ್ಬೇಕಂತ ನಾನು ಮತ್ತೆ ನನ್ನ ಕೆಲಸವನ್ನು ಪ್ರಾರಂಭ ಮಾಡಿದೆ. ಇವತ್ತು 8 ಎಕರೆ 10 ಗುಂಟೆಯಲ್ಲಿ 1 ಇಂಚ್ ನೀರಿನಲ್ಲಿ 1 ಲೇಬರ್ ಇಟ್ಕೊಂಡು ಯಾವುದೇ ತರವಾದ ಎಣ್ಣೆ ಔಷಧ ಗೊಬ್ಬರಗಳ ಬಳಕೆ ಮಾಡಲಾರ್ದಂಗ ನಾನು ಮಾಡಿದ್ದ ಬೆಳೆಗಳ ವಿವರ, 2100 ಶ್ರೀಗಂಧ, 600 ದಾಳಿಂಬೆ, 600 ಪೇರಲ, 600 ಮಾವು, 450 ಸೀತಾಫಲ, 100 ಬೆಟ್ಟದ ನೆಲ್ಲಿಕಾಯಿ, 100 ನೀರ್ಲಣ್ಣು, 100 ಬಾರಿಹಣ್ಣು, 100 ನಿಂಬೆ, 100 ಮೋಸಂಬಿ, 100 ಹುಣಸೆಕಾಯಿ, 100 ನೀರ್ಲಣ್ಣು, 100 ತೆಂಗಿನಕಾಯಿ, ಇದರ ಜೊತೆ 800 ಸಾಗವಾನಿ ಗಿಡಗಳು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆಯನ್ನು ಸಮರ್ಪಕವಾಗಿ ನಾನು ನಿಭಾಯಿಸ್ತಿದ್ದೀನಿ. ಇಷ್ಟೊಂದು ಬೆಳೆಗಳನ್ನು ನಾನು ಯಾಕೆ ಮಾಡಿದ್ದೀನಿ? ಇಲ್ಲಿ ಬಹಳಷ್ಟು ಮಂದಿ ರೈತರದಾರ, ಮೇಡಮ್ ಇಷ್ಟು ಬೆಳೆ ಮಾಡಿದ್ರೆ ಕೈಗೆ ರೊಕ್ಕ ಹೆಂಗ ಹತ್ತವ್ರಿ ಅಂತ ಕೇಳಬಹುದು. ನಾನು ಯಾಕೆ ಇಷ್ಟು ಬೆಳೆ ಮಾಡೀನಂದ್ರ, ಇವತ್ ನಾಳೆ ಹೊಲ ಮನಿ ಮಾಡ್ತಾನಂದ್ರೆ ಅವ್ನಿಗೆ ಯಾರು ಹುಡುಗಿ ಕೊಡಕ್ ಒಲ್ಲೆ ನಕ್ಕತ್ತಾರೆ, ಯಾಕಂದ್ರ ತಿಂಗಳ ಪಗಾರ ಇರುವುದಿಲ್ಲ, ರಿಟೈರ್ಮೆಂಟ್ ಆದಾಗ ಪೆನ್ಷನ್ ಇರುವುದಿಲ್ಲ ಅಂತ. ಅದಕ್ಕೋಸ್ಕರ ನಾನು ಮಾಡಿದ್ದು ಋತು ಆಧಾರಿತ ಬೆಳೆ ಪದ್ಧತಿ. ಪ್ರತಿಯೊಂದು ಋತುವಿನಿಂದ ರೈತನಿಗೆ ಆದಾಯ ಬರ್ತಿರಬೇಕು. ದಾಳಿಂಬೆ ಸೀಸನ್ ದಾಳಿಂಬೆ ದುಡ್ಡು, ಮಾವು ಸೀಸನ್ ಮಾವು ದುಡ್ಡು, ಪೇರಲ ಸೀಸನ್ ಪೇರಲ ದುಡ್ಡು, ಅಂದ್ರೆ ಸತತ್ ರೊಕ್ಕ ಕೈಯಾಗ ಬರ್ತಿರ್ಬೇಕು. ಅದು 10,000 ಬರಲಿ, ಅದು 20,000 ಬರಲಿ, ಅದು 1 ಲಕ್ಷ ಬರಲಿ, ಯಾಕಂದ್ರ 100 ರೂಪಾಯಿ ಕೆಜಿ ಉಳ್ಳಾಗಡ್ಡಿನೂ ತಿಂದೀವಿ, 2 ರೂಪಾಯಿನೂ ತಿಂದೀವಿ. ಮಾರ್ಕೆಟ್ ನಮ್ ಕೈ ಒಳಗಿಲ್ಲ. ವಿ ಆರ್ ನಾಟ್ ಪಾಲಿಸಿ ಮೇಕರ್ಸ್. ಅಂದ್ರೆ ಬೆಳೆಗೆ ಬೆಲೆಯನ್ನು ನಿಗದಿ ಮಾಡುವಂತ ಅಧಿಕಾರ ಸರ್ಕಾರವನ್ನು ನಮಗ್ ಕೊಟ್ಟಿಲ್ಲ, ಸಮಾಜನೂ ನಮಗ್ ಕೊಟ್ಟಿಲ್ಲ. ಇರ್ಲಿ, ಪರಿಸ್ಥಿತಿಗಳ ವಿರುದ್ಧ ಹೋಗ್ಬೇಡ್ರಿ ರೈತರೇ. ಪರಿಸ್ಥಿತಿಗಳ ವಿರುದ್ಧ ಹೊಡೆದು ನಿಂದ್ರದಕ್ಕಿಂತ ಪರಿಸ್ಥಿತಿಗಳ ಜೊತೆಗೆ ಹೋಗ್ರಿ, ಅದೇ ಶಾಣೆತನ. ಅದಕ್ ನಾನ್ ನಿಮ್ಗೆ ಏನ್ ಹೇಳ್ತೀನಿ, ಇವೆಲ್ಲ ಬೆಳೆ ಬರ್ತದಲ್ಲ ಅದು ತಿಂಗಳ ಪಗಾರ ಬಂದಂಗ್ ಬಂದ್ಬಿಡ್ತದ, ಮನಿ ನಡೆಸಕ್ ಆಗ್ತದ. ಇನ್ನು 45-50 ವರ್ಷ ಆದ್ಮೇಲೆ ರೈತ ಹೆಂಗ್ ಬದುಕಬೇಕು? ಯಾಕಂದ್ರ ಎಸಿ ರೂಮ್ ಒಳಗೆ ಕುಂತ್ಕೊಂಡು 1 ಲಕ್ಷ ರೂಪಾಯಿ ಪಗಾರ ಬರುವಂತ ಕ್ಷೇತ್ರ ರೈತನ ಕ್ಷೇತ್ರ ಅಲ್ಲ. ಇಲ್ಲಿ ಬಿಸಿಲಾಗ ಸುಡಬೇಕಾಗ್ತದ, ಮಳೆಯಾಗ ನೆನಿಬೇಕಾಗ್ತದ, ಥಂಡಿಯಾಗ ನಡಗಬೇಕಾಗ್ತದ. ಅವಾಗಷ್ಟ ಬಂಕದೊಳಗೆ 2 ಚೀಲ ಕಾಳು ಬಂದಿರ್ತಾವ, ರೇಟ್ ಸಿಕ್ಕ್ರ ಹೆಂಡತಿ ಕೈಯಾಗ ತಗೊಂಬಂದ 1-2 ಸಾವಿರ ರೂಪಾಯಿ ಕೊಟ್ಟಿರ್ತೀರಿ. ರೇಟ್ ಸಿಗ್ಲಿಲ್ಲ ಅಂದ್ರ ಗೊಬ್ಬರದ ಅಂಗಡಿ ಅವನ ಮುಂದೆ ಹೋಗಿ ತಲೆ ಕೆಳಗ್ ಮಾಡಿ, ಯಪ್ಪ ಈ ವರ್ಷ ಬಡ್ಡಿ ಇಟ್ಕ, ಮುಂದಿನ ವರ್ಷ ಅಸಲು ಕೊಡ್ತೀನಿ ಅಂತ ಕಣ್ಣ ಕಣ್ಣಿಟ್ಟು ಹೇಳಕ್ ಆಗೋದಿಲ್ಲ, ತಲೆ ಕೆಳಗ್ ಮಾಡಿ ಹೇಳಿರ್ತೀವಿ. ಯಾಕಂದ್ರ ಲಾಸ್ ಆಗಿರ್ತದ. ಇವತ್ ನಿಮ್ ಮುಂದ್ ನಿಂತು ಭಾಷಣ ಮಾಡಾಕತ್ತೀನಂದ್ರ ನಾ ಬಿದ್ದಿಲ್ಲ ಅಂತ ತಿಳ್ಕೊಬೇಡ್ರಿ. ನಾನು 1,000 ಸಲ ಬಿದ್ದೆ, 1 ಸಲ ಎದ್ದೆ. ಇದು ರೈತನ ಜೀವನ. ಇನ್ನು 45-50 ವರ್ಷ ಆದ್ಮೇಲೆ ದುಡ್ಡು ಇಲ್ಲಂದ್ರೆ ಯಾರು ಇಟ್ಕೊಂತಾರ? ಅದನ್ನ ಮೂಲ್ಯಾಕ್ ಕುಂದರ್ಸಿ ಬೇಕಂದ್ರೆ 1 ರೊಟ್ಟಿ ತಿನ್ನ, ಇಲ್ಲಂದ್ರೆ ಹೋಗ ಕಡೆ ಅಂತಾರೆ. ಅಂತ ರೈತ ನೆಲಕ್ಕೆ ಬೀಳಬಾರ್ದಂತೆ ನಾನು ಆಯ್ಕೆ ಮಾಡಿಕೊಂಡಂತ ಬೆಳೆ ಶ್ರೀಗಂಧ. ಇವತ್ತು 1 ಕೆಜಿ ಶ್ರೀಗಂಧದ ಬೆಲೆ ಕರ್ನಾಟಕ ಸರ್ಕಾರ ರೈತನಿಗೆ ಕೊಡುವಂಥದ್ದು 10-16,000 ರೂಪಾಯಿ ಕೆಜಿ ಐತಿ. 1 ಟನ್ 1 ಕೋಟಿಯಿಂದ 1.5 ಕೋಟಿ ಐತಿ. ಒಂದು ರೈತ 1 ಎಕರೆ ಒಳಗ ಏನಿಲ್ಲಂದ್ರು ನೀರ್ ಬೇಡ, ಎಣ್ಣೆ ಔಷಧ ಗೊಬ್ಬರ ಬೇಡ, ಲೇಬರ್ ಬೇಡ, ಯಾಕಂದ್ರೆ ಕಸ ತೆಗೆದ್ರೆ ಶ್ರೀಗಂಧ ಸತ್ತು ಹೋಗ್ತೈತಿ, ನೀರ್ ಹೆಚ್ಚಿಗೆ ಬಿಟ್ರೆ ಅದ್ರಾಗ ಎಣ್ಣೆ ಔಷಧ ಬರಲ್ಲ, ಯೂರಿಯಾ DIP ಹಾಕಿದ್ರೆ ಗಿಡ ಬೆಳಿತೈತಿ, ಕೆಚ್ಚು ಬರಲ್ಲ. ಅದಕ್ಕೆ 1 ಎಕರೆ ಒಳಗ ಏನು ಇಲ್ಲಂದ್ರು 5-6 ಟನ್ ತೆಗಿಬಹುದು, 6 ಕೋಟಿ ಆದಾಯದ ಒಡೆಯ ರೈತನಾಗ್ತಾನೆ. ಯಾಕಂದ್ರ ಒಂದು ಡಾಕ್ಟರ್ ಕೋಟಿ ಒಳಗೆ ಮಾತಾಡ್ಬೋದು, ಒಂದು ಇಂಜಿನಿಯರ್ ಕೋಟಿ ಒಳಗೆ ಮಾತಾಡ್ಬೋದು, ಆದ್ರ ಹೆಬ್ಬಟ್ಟು ಒತ್ತು ರೈತನು
ಕೋರ್ಟಿಯೊಳಗೆ ಮಾತಾಡಬೇಕು. ಆ ದಿನ ಬರಬೇಕು. ಒಂದು ರೈತನ ಹೆಂಡತಿನು 1 ಕೆಜಿ ಬಂಗಾರ ಹಾಕೋಬೇಕು. ಇವತ್ತೂ ಒಂದು ರೈತನ ಹೆಂಡತಿ ಬರ್ತಾಳಂದ್ರ ನೆಲ ತೋರಿಸ್ತಾರ ಆಕೆಗೆ. ಅದ ಒಂದು ಆಫೀಸರ್ ಹೆಂಡತಿ ಬಂದ್ರ ಎದ್ದು ಕುರ್ಚಿ ಕೊಡ್ತಾರ. ಆದ್ರ ಆ ರೈತನ ಹೆಂಡತಿಗೂ ಆ ಕುರ್ಚಿ ಆ ಸ್ಥಾನಮಾನ ಸಿಗ್ಬೇಕು, ವಿಚ್ ಶಿ ಡಿಸರ್ವ್ ಟು ಬಿ. ಎಷ್ಟೋ ಸಲ ಒಂದು ರೈತನ ಹೆಂಡತಿ ಮನಸ್ಸು ಮರ್ಗಿರ್ತದ, ನನ್ನ ಗಂಡನು ಆಫೀಸರ್ ಆಗಿದ್ರ ನಾನು 10 ತೊಲೆ ಬಂಗಾರ ಹಾಕೋಂತಿದ್ದೆ, ನನ್ನ ಗಂಡನು ಆಫೀಸರ್ ಆಗಿದ್ರ ನನ್ನ ಮಕ್ಕಳನ್ನು ಇಂಜಿನಿಯರಿಂಗ್ ಮೆಡಿಕಲ್ ಮಾಡ್ತಿದ್ರು. ಯಾಕಂದ್ರೆ ಎಷ್ಟೇ ಸಲ ನಮ್ಮ ಮಕ್ಕಳು ಶಾಣೆ ಆದರೂ ಫೀಸ್ ಕಟ್ಟಕ್ಕೆ ರೊಕ್ಕಿರ್ಲಾರ್ದ ನಾವು ಮದುವೆ ಮಾಡಿ ಕೊಟ್ಟಿರ್ತೀವಿ. ಆದ್ರೆ ಎಂಥ ದಿನ ಬರಬೇಕಂದ್ರೆ ಒಂದು ರೈತನ ಹೆಂಡತಿನೂ ತನ್ನ ಮಕ್ಕಳಿಗೆ ಇಂಜಿನಿಯರಿಂಗ್ ಮೆಡಿಕಲ್ ಮಾಡಿಸ್ಬೇಕು ಅಂತ ದಿನ ಬರಬೇಕು. ಬರ್ತದದು, ಆದ್ರೆ ನೀವು ಮಾಡಬೇಕಷ್ಟೆ. ನೀವೆಷ್ಟು ಎಕರೆ ನಿಮ್ಮಲ್ಲೈತೆ ನನಗೆ ಗೊತ್ತಿಲ್ಲ. ನಾನು 100 ಎಕರೆ ಅವನಿಗೆ ತಲೆಯಾಗಿ ಇಟ್ಕೊಂಡಿಲ್ಲ, ನಾನು 1 ಎಕರೆ ಅವನಿಗೆ ತಲೆಯಾಗಿ ಇಟ್ಕೊಂಡು ಮಾತಾಡ್ತೇನೆ. ನೀವು ಮಾಡ್ರಿ. ಈ ಫಾರ್ಮಿಂಗ್ ಬಗ್ಗೆ ಅಂದ್ರೆ ಈ ಕೃಷಿ ಬಗ್ಗೆ ನಿಮಗೇನೇ ಮಾಹಿತಿ ಬೇಕಂದ್ರೂ ನಾನು ನಿಮಗೆ ಕೊಡ್ತೀನಿ. ಆಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ಬಂತು. 24 ವರ್ಷದಿಂದ ನನ್ನ ಗಂಡ ನನಗೊಂದು ಚಾಲೆಂಜ್ ಕೊಟ್ಟರು, ನೀವು ಹೊಲ ಮನೆಯಾಗಿ ಮಾಡಿ ತೋರಿಸಂತ. ಅದನ್ನು ಮಾಡಿ ಏನೋ ಒಂದು ಹೆಜ್ಜೆ ಮುಂದೆ ಬಂದಿದ್ದೆ. ಆದರೆ ಈಗ 4 ವರ್ಷದಿಂದ ನನ್ನ ಮಗಳು ನನಗೊಂದು ಚಾಲೆಂಜ್ ಕೊಟ್ಟಳು. ಆಕೆ ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾಳ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್ನಲ್ಲಿ. ನನಗೆ ಬಂದು ಒಂದು ಮಾತು ಕೇಳಿದ್ಲು, ಏನು ಮಮ್ಮಿ ಪಪ್ಪ ಅಂದೇನು ತಲೆ ಕೆಟ್ಟಿತ್ತು, ನೌಕರಿ ಬೇಡಂದ್ರೆ ನೀನು ಯಾಕೆ ಬಿಟ್ಟಿ? ನಿಮ್ಮ ಅಕ್ಕ ತಂಗಿ ಅಂದ್ರೆ ನಮ್ಮ ಅಕ್ಕ ತಂಗಿ ಇಬ್ಬರು ಬೆಂಗಳೂರೊಳಗೆ ಸಾಫ್ಟ್ವೇರ್ ಇಂಜಿನಿಯರ್ ಅದಾರ. ಅವ್ರ ಮಕ್ಕಳು ಅವ್ರು ತನ್ನ ಮಕ್ಕಳಿಗೆ ಎಂಥ ಒಳ್ಳೆ ಜೀವನ ಕೊಟ್ಟಾರ, ನೀ ಏನು ಕೊಟ್ಟಿ ನಮಗೆ? ಯಾವಾಗ ನೋಡ್ದವಾಗ ಲೇಬರ್ ಓಡೋದಂತಿದಿ, ಮಳೆ ಹೆಚ್ಚಿಗೆ ಬಂತಂತಿದಿ, ಮಳೆ ಬರಲೇ ಇಲ್ಲ ಅಂತಿದಿ, ರೇಟ್ ಬಿತ್ತಂತಿದಿ, ಆದಾತ್ ಈದಾತ್ ನೋಡಿ 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 ನಮ್ಮ ತಲೆ ಚಿಟ್ಟ ಹಿಡ್ದೋಗ್ಯದ. ಇಂಥ ಜೀವನ ಕೊಡೋದಕ್ಕೆ ನಮಗೆ ಜನ್ಮ ಯಾಕೆ ಕೊಟ್ಟಿ ಅಂತ ನನ್ನ ಅಸ್ತಿತ್ವದ ಬಗ್ಗೆ ನನ್ನ ಮಗಳು ಒಂದು ಪ್ರಶ್ನೆ ಮಾಡ್ತಾಳೆ. ಸ್ವಲ್ಪ ಹೊತ್ತು ಕಾಲು ಕೆಳಗಿನ ನೆಲ ಹೋದಂಗಾಗಿತ್ತು. ಯಾಕಂದ್ರೆ ಯಾಕೆ ಕೆಲಸ ನನಗೆ ಬರ್ತಿದ್ದಿಲ್ಲ, ಈ ಮಕ್ಕಳಿಗೋಸ್ಕರ ಕಲ್ತು ನಾ ಮಾಡಾಕತ್ತಿದ್ದೆ, ಅವರಿಗೊಂದು ಒಳ್ಳೆ ಭವಿಷ್ಯ ಕೊಡುವಂಥ ಪ್ರಯತ್ನ ಮಾಡಿದ್ದೆ. ಆದ್ರೆ 5 ನಿಮಿಷಕ್ಕೆ ಬಂದು ನೀರ್ ಮೇಲೆ ಗುಳ್ಳಿ ಹೊಡೆದಂಗೆ ಹೊಡೆದು ಬಿಟ್ಲು. ಸ್ವಲ್ಪ ಹೊತ್ತು ನಾನು 3 ತಿಂಗಳು ನಿದ್ದೆ ಮಾಡಿಲ್ಲ, 15 ದಿವಸ ಊಟ ಮಾಡಿಲ್ಲ. ನನಗೆ ಅಕ್ಕಿಗೆ ತೋರಿಸೋದಿತ್ತು ಈ ಕೃಷಿ ಒಳಗೂ ಒಂದು ರೈತ ಬದುಕಿ ತೋರಿಸ್ಬೋದು ಅಂತ. ಅದಕ್ಕೆ ನಾನು ಹಗಲು ರಾತ್ರಿ ನಿದ್ದೆ ಮಾಡಲಾರ್ದಂಗ ಅಕ್ಕಿನ ಮಾತು ಚುಚ್ಚಾಕತ್ತಿತ್ತು ಎದೆಯಾಗ. ಏನು ಮಾಡಿದ್ರು ಸಮಾಧಾನ ಆಗಕತ್ತಿತ್ತಿಲ್ಲ. ನಮ್ಮ ಅಕ್ಕ ತಂಗಿ ಜೀವನ ಒಳ್ಳೇದಂತೇಳಿ ನನಗೆ ನೆಲಕ್ಕೆ ಒಗೆದು ಹೋಗ್ಬಿಟ್ಲಲ್ಲ ನನ್ನ ಮಗಳಂತ. ಅವಾಗ ನಾನು ಶ್ರೀಗಂಧದ ನರ್ಸರಿಗಳ ಬಗ್ಗೆ ಟ್ರೈನಿಂಗ್ ತಗೊಂಡೆ. ಯಾಕಂದ್ರೆ 1000 ಶ್ರೀಗಂಧದ ಗಿಡ ಹಚ್ಚಿದ್ರೆ ಅದರೊಳಗೆ 100 ಉಳಿಯೋದಿಲ್ಲ, ಭಾಳ ಸಾಯ್ತಾವ. ನಾನು ಎಂಥ ಟ್ರೈನಿಂಗ್ಗಳನ್ನು ತಗೊಂಡು ಎಂಥ ಗಿಡಗಳನ್ನು ರೆಡಿ ಮಾಡ್ತಿದ್ದೀನಂದ್ರೆ ಜೀವಾಮೃತ ಪಂಚಗವ್ಯ ದಶಪರ್ಣಿ ಬ್ರಹ್ಮಾಸ್ತ್ರ ಅಗ್ನಿಯಾಸ್ತ್ರ ನೀಮಾಸ್ತ್ರಗಳ ಬಳಕೆ ಮಾಡಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಶ್ರೀಗಂಧದ ಗಿಡಗಳನ್ನು ಬೆಳೆಸಿ ಕರ್ನಾಟಕ ಅಷ್ಟೇ ಅಲ್ಲ, ಮುಜಫರ್ಪುರ್ ಬಿಹಾರ್, ಛತ್ತೀಸ್ಗಢ ರಾಯ್ಪುರ್, ಮೈಸಾನಾ ಗುಜರಾತ್, ತೆಲಂಗಾಣ, ಆಂಧ್ರಪ್ರದೇಶ್, ತಮಿಳ್ನಾಡು, ಕೇರಳ, ಭಾರತದ ಎಲ್ಲ ರಾಜ್ಯಗಳಿಗೆ ನನ್ನ ಶ್ರೀಗಂಧದ ನರ್ಸರಿಗಳನ್ನು ನಾನು ರನ್ ಮಾಡ್ತಿದ್ದೀನಿ. ಆಮೇಲೆ ನಮ್ಮ ಅಕ್ಕ ತಂಗಿ ಒಂದು ಮನಿ ತಗೊಂಡಿದ್ರು ಬೆಂಗಳೂರೊಳಗೆ, ನನಗೂ ತಗೊಂಡ್ರೆ. ಯಾಕಂದ್ರೆ ನಾವು ಅಕ್ಕ ತಂಗಿಯರ ಏನ ತಗೊಂಡ್ರು 3 ಮಂದಿ ಸೇರಿ ತಗೊಂತಿದ್ವಿ. ಅವ್ರು ತಗೋಬೇಕಾದ್ರೆ ನನ್ನಲ್ಲಿ ರೊಕ್ಕಿದ್ದಿಲ್ಲ, ಯಾಕಂದ್ರೆ ಭಾಳ ಕಷ್ಟ ಇತ್ತು, ಮನಿ ನಡೆಸೋಕ್ಕೆ ತ್ರಾಸಾಗ್ತಿತ್ತು 3 ಮಕ್ಕಳ ಜೊತೆ. ನನಗಾಗಲ್ಲ ಅಂತಂದೆ, ಅವ್ರು ತಗೊಂಡ್ಬಿಟ್ರು. ಯಾಕಂದ್ರೆ ಅವರು ಮಲ್ಟಿನ್ಯಾಷನಲ್ ಕಂಪ್ನಿಯೊಳಗೆ ಕೆಲಸ ಮಾಡ್ತಾರೆ, ಅವ್ರಿಗೆ ಲೋನ್ ಸಿಕ್ತು. ಆದರೆ ಈಗ 2 ವರ್ಷದಿಂದ ನಾನು ಅದೇ ಜಾಗದಲ್ಲಿ ಕಾರ್ನರ್ ಸೈಟ್ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೆ, ನೆಟ್ ರೊಕ್ಕ ಕೊಟ್ಟು. ನಾ ಯಾರ ಕಡೆ ಸಾಲ ಕೇಳಲಿಲ್ಲ. ನಮ್ಮ ಅಕ್ಕ ತಂಗಿನೂ ಬಂದ್ರೆ, ಯವ್ವ ನಾವು ಆ ಕಂಪ್ನಿಯಾಗ ಲೋನ್ ತಗೊಂಡಿವಿ, ತಿಂಗಳ ರೊಕ್ಕ ಕಟ್ಟಕ್ಕಾಗ್ಲಾರ್ದ ಕೆಟ್ಟ ಜೀವ ತಿನ್ನಕತ್ತಾರ, ಒಳಗೆ ಅವ್ರಿಗೆ ಭಯಕತ್ತೀವಿ, ಮೇಲೆ ನಮಸ್ಕಾರ ಮಾಡ್ತೀವಿ. ನಮಗೂ ಅಲ್ಲೇ ರಾಯಚೂರೊಳಗೆ 1-2 ಎಕರೆ ಹೊಲ ಇದ್ರು ನೋಡಿ, ನಾವು ನಿನ್ನಂಗೆ ದುಡ್ದು ಹಿಂಗೆ ನೆಟ್ ರೊಕ್ಕ ಕೊಟ್ಟು
ರಿಜಿಸ್ಟ್ರೇಷನ್ ಮಾಡಿಸ್ಕೊಂತೀನಿ. ನನ್ನ ಮಗಳೂ ಮುಂದೆ ಬಂದ್ಲ, ಮಮ್ಮಿ ಸಾರಿ ಅಂದ್ಲ. ನಾನು ಕಣ್ಣೆತ್ತಿ ನೋಡಿಲ್ಲ, ಯಾಕಂದ್ರೆ ಬಿಸಿ ರಕ್ತ ನನ್ನ ಅಸ್ತಿತ್ವವನ್ನು ಅಳ್ಳಾಡಿಸಿದ್ಲು. ಮತ್ತೆ ಒಂದು ಹೆಜ್ಜೆ ಮುಂದೆ ಬಂದ್ಲ, ಮಮ್ಮಿ ನನಗೂ ಒಂದು 10 ಎಕರೆ ಹೊಲ ಇದ್ದವನಿಗೆ ಕೊಟ್ಟು ಮದುವೆ ಮಾಡಿ ನಾನು ನಿನ್ಕಿಂತ ಹೆಚ್ಚಿಗೆ ಹೆಸರು ತಗೊಂಡ್ಬರ್ತೀನಿ. ಅವಾಗ ನನಗೆ ಭಾಳ ಸಂತೋಷ ಆಯ್ತು, ಯಾಕಂದ್ರೆ ನಾವು ಮಾಡುವಂಥ ಕಸುಬನ್ನು ನಮ್ಮ ಮಕ್ಕಳ ಅದರ ಬಗ್ಗೆ ಒಂದು ಗೌರವ ವ್ಯಕ್ತಪಡಿಸಿದಾಗ ನನಗಲ್ಲ ಎಲ್ಲ ತಂದೆ ತಾಯಿಗೆ ಒಂದು ಸಮ್ಮಾನ, ಒಂದು ಹೆಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ದಾಸರು ಸುಮ್ಮನೆ ಹೇಳಿಲ್ಲ, ನಿಂದಕರಿರಬೇಕು ನಿಂದಕರು. ನನ್ನ ಮಗಳು ನನಗೆ ಚುಚ್ಚಿ ಮಾತಾಡಿದ್ದಕ್ಕೆ ಶಿ ಫೋರ್ಸ್ ಮೀ ಟು ಎಸೆಪ್ಟ್ ಅಗ್ರಿಕಲ್ಚರ್ ಈಸ್ ಅ ಬೆಸ್ಟ್ ಬಿಸ್ನೆಸ್ ರಾದರ್ ದನ್ ದ ಆಕ್ಯುಪೇಷನ್. ಅಂದರೆ ನಾನು ಕೃಷಿಯನ್ನು ಒಂದು ಕಸಬನ್ನಾಗಿ ತಗೊಂಡಿದ್ದೆ, ಆದರೆ ಅದನ್ನು ವ್ಯವಹಾರವಾಗಿ ತಗೊಳ್ಳಿಕ್ಕೆ ನನಗೆ ಸಪೋರ್ಟ್ ಮಾಡಿದ್ಲು. ಅದಕ್ಕೆ ಯಾರಾದರೂ ನಿಮ್ಮ ಬಗ್ಗೆ ಮಾತಾಡಕತ್ತಾರಂದ್ರೆ ಎಂದಿಗೂ ತಪ್ಪು ತಿಳ್ಕೋಬೇಡ್ರಿ, ನೀವು ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿರ್ತೀರಿ. ಅದಕ್ಕೆ ಹೊಟ್ಟೆಯವರು ನಿಮ್ಮ ಬಗ್ಗೆ ಮಾತಾಡ್ತಿರ್ತಾರೆ, ನೀವು ಯಾವುದೇ ಕಾರಣಕ್ಕೂ ನಮ್ಮಿಂದ ಆಗೋದಿಲ್ಲ ಅಂತ ಕುಂದಿರ್ಬೇಡ್ರಿ. ಆಮೇಲೆ ಬಹಳಷ್ಟು ಮಹಿಳೆಯರು ಬಂದಿರಿ. ನಾವು ಮಹಿಳೆಯರಂದ್ರೆ ನದಿ ಇದ್ದಂಗೆ, ಹುಟ್ಟದ ಒಂದು ಮನಿ, ಸೇರದ ಸಮುದ್ರ. ನದಿ ಹರ್ಕೋಂತ ಹೋಗ್ತಿರ್ತದೆ, ಯಾವಾಗ್ಲೂ ನಾವು ಹೇಳ್ಕೊಂಡಂತ ಗಂಡನ ಮನಿ ನಮಗ್ ಸಿಗಲ್ಲ. ತೆಗ್ ಬರ್ತದ, ಗುಡ್ಡ ಬರ್ತದ, ಮುಳ್ಳು ಬರ್ತದ. ಆದ್ರ ನದಿ ಗುಡ್ಡ ಆಯ್ತಂತ ವಾಪಸ್ ಹರಿದಿದ್ ನೋಡಿರೇನಿಲ್ಲ, ಅದ್ರಾಗ ದಾರಿ ಮಾಡ್ಕೊಂತೈತ. ಆ ತರ ನಾವು ಹೆಣ್ಮಕ್ಳು ನದಿ ಹರ್ಕೊಂಡು ಎಲ್ಲರ ಹಸಿವು ನೀರಡಿಕೆಯನ್ನು ಇಂಗಿಸ್ಕೊಂಡು ಎಲ್ಲಾ ಕಡೆ ಹಸಿರು ಕ್ರಾಂತಿಯನ್ನು ಪಸರಣೆ ಮಾಡ್ತವ. ಆ ತರ ನಾವು ಹೆಣ್ಮಕ್ಳು ನಮ್ಮ ಕೊಟ್ಟ ಮನೆಯನ್ನು ಮರೆತು ನಮ್ಮ ಗಂಡನ ಮನೆಯೇ ನಮ್ದಂತ ತಿಳ್ಕೊಂಡು ಆ ಮನೆತನದ ಮಾನ ಮರ್ಯಾದೆಗೋಸ್ಕರ ನಾವು ಕಳೆದು ಹೋಗಿ ಆ ಮನೆತನವನ್ನ ಮ್ಯಾಲ್ ತಗೊಂಡು ಬರ್ತೀವಿ. ಅದು ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು. ಅದಕ್ಕೋಸ್ಕರ ಅಂತ ಮಹಿಳೆಯರು ನಾವು ನೀವು ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದ. ಆಮೇಲೆ ಯಾವುದೇ ಕೆಲಸ ನಿಮ್ಮಿಂದ ಆಗೋದಿಲ್ಲ ಅಂತ ತಿಳ್ಕೊಬೇಡ್ರಿ, ಯಾಕಂದ್ರ ಆದಿಶಕ್ತಿ ಅವತಾರ ನೀವು, ಲಕ್ಷ್ಮಿಯ ಸ್ವರೂಪ ನೀವು. ನೀವು ಮನಸ್ಸು ಮಾಡಿದ್ರೆ ಜಗತ್ತನ್ನ ಎತ್ತಿ ಒಗಿಬಹುದು ಅಂತ ಶಕ್ತಿ ನಿಮ್ಮಲ್ಲೈತಿ. ಯಾಕಂದ್ರ ನನ್ನ ತವ್ರ ಮನೆಯೊಳಗೆ ನನಗೇನು ಕೆಲಸ ಹಚ್ಚಿತ್ತಿಲ್ಲ, ಹೊರಗಡೆ ಹೋಗುದು ಗೊತ್ತಿತ್ತಿಲ್ಲ. ಆದ್ರ ನನ್ನ ಗಂಡನ ಮನೆಯೊಳಗ ಇವತ್ ನಾನು ಎ ಸಿ ರೂಮ್ ಒಳಗೆ ಕುಂತ್ಕೊಂಡು ಪ್ರೋಗ್ರಾಮ್ ಬರ್ದಿದ್ದಕ್ಕ ನನ್ಗೆ ಇಲ್ಲಿ ಕರೆಸಿಲ್ಲ. ನಾನು 12 ದನ ಕಸದ ಹೆಂಡಿ ಕಸ ಬಳಿತೀನಿ, ದನದ್ದು. ನನ್ನ ಕುರಿ ಮೇಯಿಸ್ಕೊಂಡು ಬರ್ತೀನಿ, ನನ್ನ ಕೋಳಿಗಳಿಗೆ ಕಾಳು ಹಾಕ್ತೀನಿ, ನನ್ನ ಲೇಬರ್ ಜೊತೆ ಕುಂತ್ಕೊಂಡು ಕೆಲಸ ಮಾಡ್ತೀನಿ. ನನ್ನ ಬಣ್ಣವನ್ನ ಭೂಮಿ ತಾಯಿ ಕೊಟ್ಟು ಭೂಮಿ ತಾಯಿ ಬಣ್ಣವನ್ನ ನಾನು ತಗೊಂಡೆ. 7-8 ಸಲ ಆ ಬಿಸಿಲೊಳಗೆ ಚಕ್ರ ಬಂದು ಬಿದ್ದೆ ನಾನು. ಆದ್ರ ನನ್ನ ಇಂಜಿನಿಯರ್ ಆಗ್ಬೇಕಂತ ಕನಸು ಸತ್ತಿತ್ತು, ಛಲ ಸತ್ತಿತ್ತಿಲ್ಲ. ಆ ಛಲನೇ ನನಗಿಷ್ಟು ದೂರ ಕರ್ಕೊಂಡು ಬಂತು. ಆಮೇಲೆ ನಾನು ಈ ಮಾಡಿದಂತ ಪ್ರಯತ್ನಕ್ಕೆ 4 ಸಲ ರಾಷ್ಟ್ರ ಪ್ರಶಸ್ತಿ ಸಿಕ್ತು, 1 ಸಲ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು, 16 ಸಲ ರಾಜ್ಯ ಪ್ರಶಸ್ತಿ ಸಿಕ್ತು, ಬಹಳಷ್ಟು ಮಠ ಮಾನ್ಯತೆಗಳು ಪ್ರಶಸ್ತಿ ಕೊಟ್ಟು. ಆದರೆ ಆ ಪ್ರಶಸ್ತಿ ನಂದಲ್ಲ, ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ನಿಮ್ಮ ಪ್ರಶಸ್ತಿ ಅದು. ಅದನ್ನೆಲ್ಲ ನಾನು ನಿಮಗೆ ಸಮರ್ಪಣೆ ಮಾಡ್ತೀನಿ, ಯಾಕಂದ್ರೆ ಇದು ಒಂದು ಕವಿತಾ ಮಿಶ್ರನ ಕತೆ ಅಲ್ಲ, ಬಹಳಷ್ಟು ಹೆಣ್ಮಕ್ಳಿದಿರಿ. ಪಾಪ ನೀವು ತವ್ರ ಮನ್ಯಾಗ ಏನೋ ಆಗ್ಬೇಕಂತ ಆಸೆ ಪಟ್ಕೊಂಡು ಬಂದಿರ್ಬೋದು, ಗಂಡನ ಮನೆಯೊಳಗೆ ಅದಕ್ಕೆ ಆಸ್ಪದ ಸಿಕ್ಕಿರ್ಲಿಕ್ಕಿಲ್ಲ. ಅದಕ್ಕೆ ನನ್ನ ಈ ಯಶಸ್ಸನ್ನ ಇಲ್ಲಿರುವಂತ ಎಲ್ಲ ಮಹಿಳೆಯರಿಗೆ ನಾನು ಸಮರ್ಪಣೆ ಮಾಡ್ತೀನಿ, ಯಾಕಂದ್ರ ನೀವು ಎಲ್ಲರೂ ಆ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದೀರಂತೆ ತಿಳ್ಕೊಳ್ರಿ. ಆಮೇಲೆ ಇನ್ನೊಂದು ಮಾತು ನಾನು ಏನ್ ಹೇಳ್ತೀನಂದ್ರೆ, ಯಾವುದೇ ಕೆಲಸ ಸಣ್ಣದಲ್ಲ, ಯಾವುದೇ ಕೆಲಸ ದೊಡ್ಡದಲ್ಲ. ನಮ್ಮ ಅಕ್ಕ ತಂಗಿ ನಾ ಕುರಿ ಮೇಯಿಸೋದು ವಾಟ್ಸಪ್ ಡಿ ಪಿ ಇಟ್ಟರ್, ನನಗೆ ನಾಚಿಕೆ ಬರಲ್ಲ. ಯಾಕಂದ್ರೆ ನನ್ನ ಮಕ್ಕಳ ಫೀಸ್ ಕಟ್ಟದ್ ನನ್ನ ಕುರಿ ನಮ್ಮ ಅಕ್ಕ ತಂಗಿ ಕಟ್ಟಲ್ಲ. ಅದಕ್ಕೆ ಯಾವುದೇ ಕೆಲಸ ಕೆಟ್ಟದಲ್ಲ, ಯಾವುದೇ ಕೆಲಸ ದೊಡ್ಡದಲ್ಲ. ನಾವು 1ನೇ ಸಲ ಹೆಂಡಿ ಕಸ ಬಳದಾಗ ಒಂದು ಸೋಪ್ ಮುಗಿದೋಗಿತ್ತು ವಾಸನೆ ಹೋಗ್ಲಿ ಅಂತ. ಆದ್ರೆ ಈಗ ಹೆಂಡಿ ಕಸದ ವಾಸನೆ ಬರಲಿಲ್ಲ ಅಂದ್ರೆ ನನ್ನ ಊಟ ರುಚಿ ಅನಿಸೋದಿಲ್ಲ, ಯಾಕಂದ್ರೆ ಒಲಿ ಮೇಲೆ ಅಡುಗೆ ಮಾಡಕ್ಕೆ ಬರ್ತಿದ್ದಿಲ್ಲ. 1ನೇ ಸಲ ಅಡುಗೆ ಮಾಡೋದು ಕಲಿತಾಗ ಒಂದು 26 ಸೀರಿ ಸುಟ್ಕೊಂಡಿದ್ದೆ, ಆದ್ರೆ ಇವತ್ತು 1000 ಮಂದಿಗೆ ಅಡುಗೆ ಮಾಡಿ ಹಾಕ್ತೀನಿ, ಯಾಕಂದ್ರೆ ಕಲ್ಕೊಂಡೆ ನಾನು. ಅದಕ್ಕೆ ಯಾವುದೇ ಕೆಲಸ ನೀವು ಇದು ಸಣ್ಣದು, ಇದನ್ನ ನಾನು ಯಾಕೆ ಮಾಡಲಿ ಅಂತ ಎಂದಿಗೂ ತಿಳ್ಕೋಬೇಡ್ರಿ, ಯಾಕಂದ್ರೆ ನಮ್ಮ ಮನೆಯೊಳಗೆ ಇಲ್ಲಂದ್ರೆ ಯಾರೂ ಕೊಡೋದಿಲ್ಲ. ನಮ್ಮ ಹೊಲ ಮನೆಯಾಗ ದುಡುಕು ತಿನ್ನೋದ್ರಿಂದ ನಾವು ಎಂದಿಗೂ ಸಣ್ಣವರಾಗಲ್ಲ, ದೊಡ್ಡವರೇ ಆಗ್ತೀವಿ. ಆಮೇಲೆ ಯಾರು ನಿಮ್ಮ ಕೈ ಹಿಡ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ,
ಭೂಮಿ ತಾಯಿ ಕೈ ಬಿಡೋದಿಲ್ಲ. ಅದು ನಾನು ಕಂಡುಕೊಂಡಿದ್ದು, ಯಾಕಂದ್ರೆ 5 ರೂಪಾಯಿದಿಂದ ನಾನು ಹೊಲ ಮನಿ ಮಾಡಕ್ ಬಂದಿದ್ದೆ, 1,00,000 ಎಂದಿಗೂ ನೋಡಿದ್ದಿಲ್ಲ. ಇವತ್ತು ಭೂಮಿ ತಾಯಿ 1,00,000 ತೋರಿಸಿದ್ಲು. ಅದಕ್ಕೆ ರೈತರೇ, ಎಂದಿಗೂ ನಿಮ್ಮ ಕಡೆ ಏನೈತಿ ಅದರೊಳಗೆ ಸಂತೋಷದಿಂದಿರ್ರಿ. ಆಮೇಲೆ ಅವ್ರು ಹಾಡು ಚಲೋ ಹಾಡಿದ್ರು, ನೀವು ಸಣ್ಣವರಲ್ಲ, ನೀವು ದೊಡ್ಡವರು. ಒಂದು ಬಸವಣ್ಣನ ವಚನದೊಂದಿಗೆ ನನ್ನ ಮಾತನ್ನ ಮುಗಿಸ್ತೀನಿ. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ ಕೂಡಲ ಸಂಗಮ ದೇವ. ಯಾಕಂದ್ರೆ ನಾನು ರಾಯಚೂರು ಜಿಲ್ಲೆ, ನಾ ರಾಯಚೂರು ಜಿಲ್ಲೆಯಿಂದ ಬಂದರೂ ಇವನಾರವ ಅಂತ ನೀವು ನನಗೆ ಹೇಳಲಿಲ್ಲ. ಇವನಮ್ಮವ ಅಂತ ನಿಮ್ಮ ಸೆರೆಗೊಳಗೆ ನನಗೆ ಹಾಕ್ಕೊಂಡು ನಿಮ್ಮ ಮನೆಯ ಮಗಳ ಸ್ಥಾನವನ್ನು ಕೊಟ್ಟು ನನಗೊಂದು ಮರ್ಯಾದೆ ಕೊಟ್ಟು ಇವನಮ್ಮವ ಅಂತ ಆ ಬಸವಣ್ಣನ ವಚನವನ್ನು ಅರ್ಥಗರ್ಭಿತರನ್ನಾಗಿ ಮಾಡಿ ನಿಮ್ಮ ಊರೊಳಗೆ ಬಂದಿದ್ದಕ್ಕೆ, ನನಗೊಂದು ಮರ್ಯಾದೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನಗೆ ಧನ್ಯವಾದಗಳನ್ನು ಹೇಳ್ತೀನಿ. ಒಕ್ಕಲಿಲ್ಲದ ಊರು, ಮಕ್ಕಳಿಲ್ಲದ ಮನೆ, ಲೆಕ್ಕವಿಲ್ಲದ ಬೇಹಾರ, ಈ ಮೂರು ದುಃಖ ಕಾಣೆಂದ ಸರ್ವಜ್ಞ. ಯಾವ ಊರೊಳಗೆ ಒಕ್ಕಲಿಗನಿಲ್ಲ ಆ ಊರಿಗೆ ಅರ್ಥ ಇಲ್ಲ, ಆ ಊರದೊಳಗೆ ಸುಖ ಇಲ್ಲ, ಆ ಊರದೊಳಗೆ ಲಕ್ಷ್ಮೀ ವಾಸ ಇರಲ್ಲ. ಯಾವ ಊರೊಳಗೆ ಒಕ್ಕಲಿಗನದಾನ ಆ ಅಣ್ಣ ಹೇಳದಂಗೆ ಅಲ್ಲಿ ಬಂಗಾರ ಬೆಳ್ಳಿ ಅಕ್ಕಿ ಶಾವಂಗಿ ಪಾಯಸ ಎಲ್ಲ ಬರ್ತದ. ಯಾಕಂದ್ರೆ ಅವನೇ ಇದನ್ನೆಲ್ಲ ಬೆಳೆಯದು. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಧರ್ಮ ಮತ್ತು ಕರ್ಮ ಎರಡೂ ರೈತರೇ ನಿಮ್ಮೇಲೆ ಅದಾವ. ನೀವು ಮುಳುಗಿದ್ರೆ ಜಗತ್ತು ಮುಳುಗ್ತದ. ನೀವು ಒಂದ ಹಿಂಗಾರಿ ಮುಂಗಾರಿ ಯಾವ್ದಾದ್ರೂ ಒಂದು ಬೆಳೆಯದ್ ಬಿಡ್ರಿ, ಅಳ್ಳಾಡ್ತೈತಿ ಜಗತ್. ಯಾಕಂದ್ರ ಒಂದ್ ಇಂಜಿನಿಯರ್ ಸ್ಟ್ರೈಕ್ ಮಾಡಿದ್ರು ಜಗತ್ತು ನಡೀತದ, ಒಂದು ಡಾಕ್ಟರ್ ಸ್ಟ್ರೈಕ್ ಮಾಡಿದ್ರು ಜಗತ್ತು ನಡೀತದ. ನೀವು ಸ್ಟ್ರೈಕ್ ಮಾಡಿದ್ರಂದ್ರ ಇವರೆಲ್ಲರೂ ಅಳ್ಳಾಡಕ್ ಹತ್ತಿಬಿಡ್ತಾರ. ಯಾಕಂದ್ರ ಅನ್ನದಾತ ಯಾವತ್ತು ಕೊಟ್ಟವನು ಬೇಡದವನಲ್ಲ. ಅದಕ್ಕೆ ಬೇಡು ವರ್ಗಕ್ಕೆ ಮೊದಲು ಮರ್ಯಾದೆ ಇಲ್ಲ, ಇವತ್ತು ಇಲ್ಲ, ನಾಳೆನೂ ಇರುವುದಿಲ್ಲ. ನೀವು ಸರ್ಕಾರಕ್ಕೆ ಸಾಲ ಕೊಡುವಂಗಾಗಬೇಕು. ಯಾಕಂದ್ರ ಬಾಳ ಅಂದ್ರ ನಿಮಗೆ ಸಿಗುದು ಪಾಪ, ದಯೆ, ಅನುಕಂಪ, ಇದು ಬೇಡ. ಅಧಿಕಾರ ಮತ್ತು ಹಕ್ಕು ತಗೊಳ್ರಿ. ನಿಮ್ಮ ಹೊಲ್ದಾಗ ಗುದ್ಲಿ ಸಲ್ಕಿ ತಗೊಂಡು ನೀವು ದುಡೀರಿ, ಅವಾಗ ಎಲ್ಲರೂ ನಿಮ್ಮ ಬೆನ್ನ ಹತ್ತಿ ಬರ್ತಾರ. ಆ ದಿನ ಬರ್ತೈತಿ. ನೀವು ಎಲ್ಲಕ್ಕಿಂತ ಸ್ಟ್ರಾಂಗ್ ಅದಿರಿ. ನಿಮಗೆ ಸ್ವತಃ ಗೊತ್ತಿಲ್ಲ ನಿಮ್ಮಲ್ಲಿ ಏನೈತಿ ಅಂತ. ಜಗತ್ತಿಗೆ ಅನ್ನ ಹಾಕೋರು ನೀವು. ಯಾವುದೇ ಕಾರಣಕ್ಕೂ ನಾವು ಸಣ್ಣವ್ರಂತ ತಿಳ್ಕೊಬೇಡ್ರಿ ಅವ್ರು ಹಾಡ್ದಂಗ. ಯಾಕಂದ್ರೆ ಯಾವಾಗ ಅವ್ರು ಹಾಡಿದ್ರು ನನ್ನ ಕಣ್ಣೊಳಗೆ ನೀರು ಬಂತು. ಯಾಕಂದ್ರೆ ಜಗತ್ತ ನೀವು ಮುಳುಗಿದ್ರೆ ಜಗತ್ತು ಮುಳುಗ್ತದ. ನಿಮ್ಮ ಅಸ್ತಿತ್ವದ ಮೇಲೆ ಜಗತ್ತಿನ ಇರುವಿಕೆ ಐತಿ. ಅದಕ್ಕೆ ಇನ್ನೊಮ್ಮೆ ಮಗದೊಮ್ಮೆ ಎಲ್ಲ ರೈತರಿಗೆ, ರೈತ ಮಹಿಳೆಯರಿಗೆ ಅವರ ಪಾದ ಮುಟ್ಟಿ ನನ್ನ ದೊಡ್ಡ ನಮಸ್ಕಾರಗಳೊಂದಿಗೆ ಇವತ್ತು ಇಲ್ಲಿ ನನಗೆ ಸನ್ಮಾನ ಮಾಡಿದ್ದು ಸರ್ ನನಗೆ ಮಾಡಿಲ್ಲ, ಆ ಭೂಮಿ ತಾಯಿಗೆ ಮಾಡಿದ್ದೀರಿ. ಆ ನನ್ನ ಮಣ್ಣಿಗೆ ಕೊಟ್ಟಂತ ಸನ್ಮಾನ, ಅದಕ್ಕೋಸ್ಕರ ಆ ಮಣ್ಣಿಗೆ ಆ ಭೂಮಿ ತಾಯಿಗೆ ನಾನು ಚಿರಋಣಿ ಚಿರಋಣಿ ಚಿರಋಣಿ. ಜೈ ಜವಾನ್ ಜೈ ಕಿಸಾನ್. ದೃಢ ನಿರ್ಧಾರ, ದೃಢ ಸಂಕಲ್ಪ ಹಾಗೂ ಕಠಿಣ ಪರಿಶ್ರಮದ ಪೂರ್ಣ ಮೊತ್ತವೇ ಯಶಸ್ಸು ಎಂಬುದನ್ನು ಹಾಗೂ 1,000 ಉಳುಪೆಟ್ಟು ತಿಂದು ಮೂರ್ತಿಯಾಗಿ ಹೊರಹೊಮ್ಮಿದ ಸ್ಫೂರ್ತಿದಾಯಕ ಜೀವನದ ಯಶೋಗಾಥೆಯನ್ನ ಹಂಚಿಕೊಂಡಂತಹ ಶ್ರೀಮತಿ ಕವಿತಾ ಮಿಶ್ರಾ ಅವರಿಗೆ ಅಭಿನಂದನೆಗಳು. ಈಗ